ಕರಸೇವಕ ರಾಮ ಭಕ್ತ ಶ್ರೀಕಾಂತ ಪೂಜಾರಿಗೆ ಜಾಮೀನು ಲಭಿಸಿದೆ ಜಾಮೀನು ಸಿಕ್ಕ ನಂತರದಲ್ಲಿ ಅವರ ಕುಟುಂಬಸ್ಥರು ಕೂಡ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಇದು ಕಾನೂನಿಗೆ ಸಿಕ್ಕಂತಹ ನಾವು ಗೌರವವನ್ನ ಸಮರ್ಪಿಸ್ತೀವಿ ನ್ಯಾಯಕ್ಕೆ ಸಿಕ್ಕಂತಹ ಜಯ ಇದು ಅಂತ ಪಬ್ಲಿಕ್ ಟಿವಿಗೆ ಕುಟುಂಬಸ್ಥರು ತಮ್ಮ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಕರಸೇವಕ ಶ್ರೀಕಾಂತ ಪೂಜಾರಿಗೆ ಜಾಮೀನು ಸಿಕ್ಕಿದ್ದ ಹಾಗೆ ಇಡೀ ಕುಟುಂಬ ಖುಷಿ ಪಟ್ಟಿದೆ ಬಳಿ ನಾವಿದ್ದೀವಿ ಶ್ರೀಕಾಂತ್ ಪೂಜಾರಿ ಅವರಿಗೆ ಕೊನೆಗೂ ಜಾಮೀನು ಸಿಕ್ಕಿದೆ ಈಗ ನೆಕ್ಸ್ಟ್ ಏನು ಸರ್ ಈಗ ಅವರು ನಾಳೆ ರಿಲೀಸ್ ಆಗ್ತಾರೆ ನೀವೇನು ಇಷ್ಟು ದಿನ ಕಷ್ಟಪಟ್ಟಿದ್ದೀರಿ ಈಗೆಲ್ಲೋ ಒಂದು ಕಡೆ ಸಮಾಧಾನ ಆಗುವಂಥದ್ದು ನೋಡಿ ಸರ ಅವರ ಜಾಮೀನು ಕೊಡ್ತೀನಿ ತಗೋತೀನಿ ನಾಡ್ತೀನಿ ಮಾಡ್ತೀನಿ ಬಿಡ್ತೀನಿ ನಾಳೆ ಬಿಡ್ತೀನಿ ಅದೇ ಮಾತಾಗೆ ಸರ್ ಈಗ ನಮಗೇನೈತಿ ಅವ್ರು ಬರೋ ಮಠ ನಾವು ಕಾಯಕತ್ತೀವಿ ಅವ್ರು ಬಂದ ಮೇಲೆ ನಮ್ಗೆ ಅತಿ ಖುಷಿ ಇರ್ತದೆ ಅಂದ್ರೆ ಅತಿ ಮೀರಿ ಖುಷಿ ಐತಿ ಯಾಕಂದ್ರೆ ನಾವು ಬರಬೇಕಂದ್ರೆ ದೇವ್ರ ಕಡೆ ಬೇಡ್ಕೊಂಡು ಬೇಡ್ಕೊಂಡ್ತೀವಿ ಅವ್ರು ಎಷ್ಟು ಜಲ್ದಿ ಬರ್ತಾರೋ ಅಷ್ಟು ದೇವ್ರು ನಾವು ಬೇಡ್ಕೋತೀವಿ ಓಕೆ ಸರ್ ಈಗ ಈಗ ಅಂದ್ರೆ ಕೋರ್ಟಿನ ಪ್ರೊಸೀಜಿಂಗ್ ಇತ್ತು ಈಗ ಹದಿನಾಲ್ಕು ದಿನ ನ್ಯಾಯಾಂಗ ಮುಂದಿನ ಇತ್ತು ಇವತ್ತು ಏನೋ ಅರ್ಜಿ ವಿಚಾರಣೆ ಆಯಿತು ಜಾಮೀನು ಸಿಕ್ಕಿದೆ ಈಗ ನಾಳೆ ಬಿಡುಗಡೆ ಆಗ್ತಾರೆ ಸೊ ಈಗ ಎಲ್ಲೋ ಒಂದು ಕಡೆ ಒಂದು ನೆಮ್ಮದಿ ವಿಚಾರ ಅದೇ ಜಾಮೀನ್ ಸಿಕ್ಕಿ ಅಂತ ನೀವು ಹೇಳಕತ್ತ್ರಿ ಅದ್ರ ನಮ್ಗೆ ಇನ್ನೂ ಮಟ್ಟ ಇನ್ಫಾರ್ಮೇಶನ್ ಬಂದಿಲ್ಲ ಬಂದ ಮೇಲೆ ಅದ್ರದ್ದು ಏನೈತಿ ಏನೋ ಸ್ಟೇಟ್ಮೆಂಟ್ ನಾವು ಕೊಡ್ತೇವೆ ಅದಕ್ಕೇನಿಲ್ಲ ನೀವೇನು ಹೇಳ್ತೀರಿ ಈಗ ನಿಮ್ಮ ಯಜಮಾನಂಡರಿಗೆ ಜಾಮೀನು ಸಿಕ್ಕಿದೆ ನಿಮಗೆ ಏನು ಅನಿಸ್ತಿದೆ ತೊಡಬೇಕ ಏನು ಅನಿಸ್ತಿದೆ

ಏನು ದಿನ ಆಯ್ತು ರೀ ಈಗ ಎಂಟು ದಿನ ಅಂದ್ರೆ ಅದು ಮನಿಗೆ ಏನಿಲ್ಲ ರೀ ನಮ್ದು ನಾವು ನನಗೂ ಆರಾಮ ಇಲ್ರಿ ಹಂಗೆ ಹೇಳಕತ್ತಾರ್ರೀ ಬರ್ತಾರ ಬರ್ತಾರ ಅಂತ ಈಗ ನಿಮ್ಮ ಯಜಮಾನ್ರು ಮಾಡಿದ್ದು ಅಂದ್ರೆ ರಾಮಜನ್ ಮಗು ಹೋರಾಟ ಸೊ ಅವ್ರನ್ನ ಕರ್ಕೊಂಡು ಹೋಗಿ ಈ ಒಂದು ವಯಸ್ಸಲ್ಲಿ ಇಟ್ಟಿದ್ದು ಅದೆಲ್ಲ ಬಿಟ್ಟರೆ ಈಗ ಜಾಮೀನ್ ಸಿಕ್ಕಿ ಹೊರಗೆ ಇದೆ ಈಗ ನಾಳೆ ಬಂದರೆ ಏನು ಈಗ ಹೇ ಈಗ ಅನಿಸ್ತಿದೆ ಅವ ಅವರು ಬರ್ತಾರೆ ನೋಡಿರಿ ಅವಾಗ ಹೇಳ್ತೀನಿ ರೀ ಆಗ್ತಿತ್ರಿ ಸರಿ ಅವ್ರಿಗೂ ಏನು ಏನು ಮಾತಾಡ್ಬೇಕು ಅಂತ ಗೊತ್ತಾಗುತ್ತೆ ಸಮಸ್ಯೆ ಏನಿಲ್ಲ ಮತ್ತೆ ಓಕೆ ಎಸ್ ಇದೊಂದು ಕುಟುಂಬಸ್ಥರ ಮಾತುಗಳು ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್ ಪಬ್ಲಿಕ್ ಟಿವಿ ಬಳಿ ಮಾತಾಡಿಸ್ ಹೋಗೋಣ ಸರ್ ಈಗ ಶ್ರೀಕಾಂತ್ ಪೂಜಾರಿ ಅವರಿಗೆ ಕೊನೆಗೂ ಜಾಮೀನು ಸಿಕ್ಕಿದೆ ಈಗ ನೆಕ್ಸ್ಟ್ ಏನು ಸರ್ ಈಗ ಅವರು ನಾಳೆ ರಿಲೀಸ್ ಆಗ್ತಾರೆ ನೀವೇನು ಇಷ್ಟು ದಿನ ಕಷ್ಟಪಟ್ಟಿದ್ರಿ ಈಗ ಎಲ್ಲ ಕಡೆ ಸಮಾಧಾನ ಆಗುವಂತದ್ದು ನೋಡಿ ಸರ ಅವರ ಜಾಮೀನು ಕೊಡ್ತೀನಿ ತಗೋತೀನಿ ನಾಡ್ತೀನಿ ಮಾಡ್ತೀನಿ ಇವತ್ತು ಬಿಡ್ತೀನಿ ನಾಡ್ ಬಿಡ್ತೀನಿ ಅದೇ ಮಾತಾಗೆ ಸರ ಈಗ ನಮಗೇನೈತಿ ಅವ್ರು ಬರೋ ಮಠ ನಾವು ಕಾಯಕತ್ತೀವಿ ಅವ್ರು ಬಂದ ಮೇಲೆ ನಮ್ಗೆ ಅತಿ ಖುಷಿ ಇರ್ದಂದ್ರೆ ಅತಿಮೀರಿ ಖುಷಿ ಐತಿ ಯಾಕಂದ್ರೆ ನಾವು ಬರಬೇಕಂದ್ರೆ ದೇವ್ರ ಕಡೆ ಅದೇ ಬೇಡ್ಕೊಂಡು ಹಾಕತ್ತೀವಿ ಅವ್ರು ಎಷ್ಟು ಜಲ್ದಿ ಬರ್ತಾರೆ ಅಷ್ಟು ದೇವ್ರು ನಾವು ಬೇಡ್ಕೊತೀವಿ ಓಕೆ ಸರ್ ಈಗ ಈಗ ಅಂದರೆ ಕೋರ್ಟಿನ ಪ್ರೊಸೀಜಿಂಗ್ ಇತ್ತು ಈಗ ಹದಿನಾಲ್ಕು ದಿನ ನ್ಯಾಯಾಂಗ ಮುಂದಿನ ಇತ್ತು ಇವತ್ತು ಏನೋ ಅರ್ಜಿ ವಿಚಾರಣೆ ಆಯಿತು ಜಾಮೀನು ಸಿಕ್ಕಿದೆ ಈಗ ನಾಳೆ ಬಿಡುಗಡೆ ಆಗ್ತಾರೆ ಸೊ ಈಗ ಎಲ್ಲೋ ಒಂದು ಕಡೆ ಒಂದು ನೆಮ್ಮದಿ ವಿಚಾರ ಅಂತ ಅದೇ ಜಾಮೀನು ಸಿಕ್ಕಿ ಅಂತ ನೀವು ಹೇಳಕತ್ತೀರಿ ಅದ್ರಲ್ಲಿ ನಮ್ಗೆ ಇನ್ನೂ ಮಟ್ಟ ಇನ್ಫಾರ್ಮೇಶನ್ ಬಂದಿಲ್ಲ ಬಂದ ಮೇಲೆ ಅದರದ್ದು ಏನೈತಿ ಏನೋ ಸ್ಟೇಟ್ಮೆಂಟ್ ನಾವು ಕೊಡ್ತೀವಿ ಅದಕ್ಕೇನಿಲ್ಲ ನೀವೇನು ಹೇಳ್ತೀರಿ ಈಗ ನಿಮ್ಮ ಯಜಮಾನಂಡರಿಗೆ ಜಾಮೀನು ಸಿಕ್ಕಿದೆ ನಿಮಗೆ ಏನು ಅನಿಸ್ತಿದೆ ತೊಡಬೇ ತೊಡಬೇಕಾ ಏನು ಅನಿಸ್ತಿದೆ ಏನ್ ಅನಿಸ್ತಿದೆ ಏನ್ ಅನ್ಸ್ತಿದೆ ಏನ್ ಅನಿಸ್ತಿದೆ ನಿಮಗೆ ನಿಮ್ ನಿಮ್ಮ ಯಜಮಾನ್ರು ಇಷ್ಟು ದಿನ ಆದ್ಮೇಲೆ ಹೊರಗೆ ಬರ್ತಿದಾರೆ ಅವ್ರು ಬರ್ತಾರ ನೋಡ್ರಿ ಅವಾಗ ನಾನ್ ಇನ್ನು 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 ಬಂದಿಲ್ರಿ ಅವ್ರ ನಮ್ನೆ ಬಂದಿದ್ರೆ ನಾವು ಹೇಳ್ತೇವೆ ನಿಮಗೆ ಸಮಾಧಾನ ಇಲ್ಲ ಈಗ ಸಾಕಷ್ಟು ಕೇಳಿ 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 ಬೇಸತ್ತಿಟ್ರಿ ಇವತ್ತು ಬರ್ತಾರ ನಾಳೆ ಬರ್ತಾರಂತ ಹಂಗತಾರೀ ಎಂದ ದಿನ ಆದ್ರಿ ಈಗ ಎಂದಿನ ಮನೀಗ ಏನ್ ಇಲ್ರಿ ನಮ್ದು ನಾವು ನಂಗೂ ಆರಾಮ್ ಇಲ್ರಿ ಹಂಗ ಹೇಗತಾರ್ರಿ ಬರ್ತಾರ ಬರ್ತಾರ ಈಗ ನಿಮ್ ಯಜಮಾನ್ರು ಮಾಡಿದ್ದು ಅಂದ್ರ ರಾಮಜನ್ಮಗೆ ಹೋರಾಟ ಸೊ ಅವ್ರನ್ನ ಹೋಗಿ.